ಕಾರ್ಪೊರೇಟರ್ ಟು ಶಾಸಕರು ಗೆದ್ದವರು ಯಾರು ಸ್ಪರ್ಧಿಸಿದ್ದ ಏಳು ಮಂದಿಯಲ್ಲಿ ಸೋತವ್ರು ಯಾರು ಗೆದ್ದವರು ಯಾರು ಜಯನಗರದಿಂದ ಸಿ ಕೆ ರಾಮಮೂರ್ತಿ ಮಾತ್ರ ವಿಧಾನಸೌಧಕ್ಕೆ ಎಂಟ್ರಿ ಯಶಸ್ವಿ ಚುನಾವಣೆ ಮುಗೀತು ಚುನಾವಣೆ ಮುಗಿದ ಮೇಲೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇರುತ್ತೆ ಅದೇ ರೀತಿ ಬೆಂಗಳೂರಿನಲ್ಲಿ ಸಹಜವಾಗಿಯೇ ಬಿ ಬಿ ಎಂ ಪಿ ಎಲೆಕ್ಷನಲ್ಲಿ ನಿಂತು ಗೆದ್ದಿದ್ದಕ್ಕಂಥ ಕಾರ್ಪೊರೇಟರ್ಸು ಅದಾದ ನಂತರ ಕೆಲವೊಂದಿಷ್ಟು ವರ್ಷ ಆದಮೇಲೆ ಎಮ್ ಎಲ್ ಎಲೆಕ್ಷನ್ ನಿಂತು ಶಾಸಕರಾಗಬೇಕು ಅನ್ನೋ ಒಂದು ಕನಸಿರುತ್ತೆ ಬಹುತೇಕ ಬೆಂಗಳೂರಿನಲ್ಲಿರ್ತಕ್ಕಂಥ ಶಾಸಕರು ಆರಂಭದಲ್ಲಿ ಕಾರ್ಪೊರೇಟರ್ ಆಗಿದ್ದುಕೊಂಡೇ ಆಮೇಲೆ ಎಮ್ ಎಲ್ ಎ ಆದವರು ಇನ್ಕ್ಲೂಡಿಂಗ್ ಮುನಿರತ್ನ ಸೇರಿದಂತೆ ಅದೇ ರೀತಿ ಈ ಬಾರಿ ಬೆಂಗಳೂರಿನಲ್ಲಿ ಏಳು ಮಾಜಿ ಕಾರ್ಪೊರೇಟರ್ಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಂದ ಈ ಏಳು ಜನದಲ್ಲಿ ಕೇವಲ ಒಬ್ಬರು ಮಾತ್ರ ಗೆದ್ದು ವಿಧಾನಸೌಧ ಮೆಟ್ಟಲಿಕ್ಕೆ ಬರ್ತಾ ಇದ್ದಾರೆ ಅದು ಜಯನಗರದ ಬಿ ಜೆ ಪಿ ಅಭ್ಯರ್ಥಿ ಸಿ ಕೆ ರಾಮ್ ಮೂರ್ತಿ ಸೌಮ್ಯ ರೆಡ್ಡಿ ಅವರ ವಿರುದ್ಧ ಹದಿನಾರು ಮತಗಳ ಅಂತರದಿಂದ ಗೆದ್ದಂಥವರು ಸಿ ಕೆ ರಾಮಮೂರ್ತಿ ಮೂರ್ತಿ ಮಾತ್ರ ಈ ಏಳು ಜನ ಮಾಜಿ ಕಾರ್ಪೊರೇಟರ್ಗಳೇನಿದ್ರು ಅವರಲ್ಲಿ ಸಿ ಕೆ ರಾಮಮೂರ್ತಿ ಮೂರ್ತಿ ಒಬ್ಬರು ಮಾತ್ರ ಗೆದ್ದರು ಯಾರಲ್ಲಪ್ಪ ಇದ್ದರು ಅಂದರೆ ಉಮೇಶ್ ಶೆಟ್ಟಿ ಗೋವಿಂದರಾಜನಗರ ಅದಾದಮೇಲೆ ಅನಂತ್ ಕುಮಾರು ಅನಂತ್ ಕುಮಾರ್ ಶಿವಕುಮಾರ್ ಚಂದ್ರು ಕೇಶವಮೂರ್ತಿ ರವೀಂದ್ರ ಸಿ ಕೆ ರಾಮಮೂರ್ತಿ ಮೂರ್ತಿ ಇವರೆಲ್ಲರೂ ಕೂಡ ಕಣದಲ್ಲಿದ್ದರು ಸಿ ಕೆ ರಾಮಮೂರ್ತಿ ಮೂರ್ತಿ ಜಯನಗರದಿಂದ ಸ್ಪರ್ಧೆ ಮಾಡಿದ್ರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಆರಂಭದಲ್ಲಿ ಸೋಲು ಒಪ್ಕೊಂಡಿದ್ರು ಸೋತರು ಅನ್ನೋ ಲೆಕ್ಕಾಚಾರ ಇತ್ತು ಸೋಮ್ಯ ರೆಡ್ಡಿ ಗೆದ್ದರು ಅನ್ನೋ ಲೆಕ್ಕಾಚಾರ ಇತ್ತು ಅದಾದಮೇಲೆ ಮರು ಎಣಿಕೆ ಮಾಡಿದಾಗ ಕೊನೆಗೆ ಮೂರ್ನಾಲ್ಕು ಬಾರಿ ಮರು ಎಣಿಕೆ ಮಾಡಿದಾಗ ಸಿ ಕೆ ರಾಮ್ ಮೂರ್ತಿ ಹದಿನಾರು ಮತಗಳ ಅಂತರದಿಂದ ಗೆದ್ದರು ಸೊ ಅಲ್ಲಿಗೆ ಸಿ ಕೆ ರಾಮ್ ಮೂರ್ತಿ ಮಾತ್ರ ಗೆದ್ದಂಥ ಕಾರ್ಪೊರೇಟರ್ ಇನ್ನು ಉಮೇಶ್ ಶೆಟ್ಟಿ ನಗರದಿಂದ ಸ್ಪರ್ಧೆ ಮಾಡಿದರು ಪ್ರಿಯಾಕೃಷ್ಣ ವಿರುದ್ಧ ಉಮೇಶ್ ಶೆಟ್ಟಿ ಸೋತರು ಅದೇ ರೀತಿ ರವೀಂದ್ರ ವಿಜಯನಗರದಿಂದ ಸ್ಪರ್ಧೆ ಮಾಡಿದರು ಎಂ ಕೃಷ್ಣಪ್ಪ ವಿರುದ್ಧ ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿ ಸೋತಿದ್ರು ಈ ಬಾರಿ ಕೂಡ ಮತ್ತೆ ಸ್ಪರ್ಧೆ ಮಾಡಿದರು ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸಲ್ಲಿದ್ದರು ಬಟ್ ಎಂಟು ಸಾವಿರ ಮತಗಳ ಅಂತರದಿಂದ ರವೀಂದ್ರ ಕೂಡ ಸೋತರು ಸೊ ಅದೇ ರೀತಿ ಆರೋಗ್ಯ ಬಿ ಬಿ ಎಂ ಆರೋಗ್ಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾಗಿದ್ದಂಥ ಕುಮಾರ್ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು ಸಿ ನಗರದಲ್ಲಿ ಎಸ್ ರಘು ವಿರುದ್ಧ ಸೊ ಅಲ್ಲೂ ಕೂಡ ಅನಂತಕುಮಾರ್ ಸೋತರು ಎಸ್ ರಘು ಸುಮಾರು ಹದಿನಾರು ಸಾವಿರ ಮತಗಳ ಅಂತರದಿಂದ ಗೆದ್ದರು ಸೊ ಅಲ್ಲಿ ಕಾಂಗ್ರೆಸ್ನ ಸ್ಪರ್ಧೆ ಮಾಡಿದರು ಅನಂತಕುಮಾರ್ ಅವರು ಕೂಡ ಸೋತರು ಇನ್ನು ಶಾಂತಲಾನಗರದ ವಾರ್ಡ್ನ ಬಿ ಬಿ ಎಂ ಪಿಯ ಏನು ಕಾರ್ಪೊರೇಟರ್ ಆಗಿದ್ರು ಬಿ ಜೆ ಪಿಯಿಂದ ಶಿವಕುಮಾರ್ ಆ್ಯಾರೀಸ್ ವಿರುದ್ಧ ಶಾಂತಿನಗರದಿಂದ ಸ್ಪರ್ಧೆ ಮಾಡಿದರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಅಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು ಶಿವಕುಮಾರ್ ಇನ್ನು ಚಂದ್ರು ರಾಮಸ್ವಾಮಿ ಪಾಳ್ಯದ ಮಾಜಿ ಕಾರ್ಪೊರೇಟರು ಚಂದ್ರು ಶಿವಾಜಿನಗರದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಅಲ್ಲೂ ಕೂಡ ಗೆಲುವು ಸಿಗಲಿಲ್ಲ ರಿಜ್ವಾನ್ ಅರ್ಷದ್ ಗೆದ್ದರು ಕಾಂಗ್ರೆಸ್ನಿಂದ ಇನ್ನು ಅದೇ ರೀತಿ ಕಾಂಗ್ರೆಸ್ನ ಮತ್ತೊಬ್ಬರು ಕೆ ಗೋಪಾಲಯ್ಯ ವಿರುದ್ಧ ಬಿ ಜೆ ಪಿಯ ಏನು ಮಿನಿ ಮಂತ್ರಿ ಆಗಿದ್ದರು ಶಾಸಕರಾಗಿದ್ದರು ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಲ್ಲಿ ಅವರ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನ ಮೂರ್ತಿ ಕಣದಲ್ಲಿದ್ದರು ಅವರು ಕೂಡ ಎರಡು ಬಾರಿ ಕಾರ್ಪೊರೇಟರ್ ಆಗಿದ್ದರು ಸೊ ಮೂರ್ತಿ ತುಂಬ ಫೈಟ್ ಕೊಟ್ಟರು ಬಟ್ ಸೋಲನ್ನು ಅನುಭವಿಸಬೇಕಾಯಿತು ಗೋಪಾಲಯ್ಯ ವಿರುದ್ಧ ಗೆಲ್ಲಲಿಲ್ಲ ಅಲ್ಲಿಗೆ ಏಳು ಜನ ಮಾಜಿ ಕಾರ್ಪೊರೇಟರ್ಗಳು ಈ ಬಾರಿ ಚುನಾವಣಾ ಕಣದಲ್ಲಿದ್ದರು ಸಿ ಕೆ ರಾಮಮೂರ್ತಿ ಮಾತ್ರ ಗೆಲುವನ್ನು ಗೆಲ್ಲುವನ್ನು ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ಕಾರ್ಪೊರೇಟರ್ಗಳು ಯಾರೋ ಎಲೆಕ್ಷನ್ಗೆ ಬರ್ತಾರೆ ಇನ್ನೇನು ಬಿ ಎಮ್ ಪಿ ಎಲೆಕ್ಷನ್ ಬರುತ್ತೆ ಇವರೆಲ್ಲ ಮತ್ತೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಂತ್ಕೊಳ್ತಾರೆ ಬಿ ಬಿ ಎಮ್ ಪಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿ ಮತ್ತೆ ಗೆಲ್ ಗೆದ್ದು ಮತ್ತೊಮ್ಮೆ ಇನ್ನೈದು ವರ್ಷಗಳ ಬಳಿಕ ಮತ್ತೆ ಎಮ್ ಎಲ್ ಎಲೆಕ್ಷನ್ಗೆ ಅದೃಷ್ಟವನ್ನು ಪರೀಕ್ಷೆ ಮಾಡಬಹುದಾ ವೆಯ್ಟ್ ಮಾಡೋಣ ನಿಮ್ಮ ಪ್ರಕಾರ ಈಗೇನು ಏಳು ಜನದಲ್ಲಿ ಒಬ್ಬರು ಮಾತ್ರ ಗೆದ್ದವ್ರೆ ಇನ್ನೂ ಯಾರೋ ಗೆಲ್ಲೋದಕ್ಕೆ ಅರ್ಹತೆ ಇತ್ತು ನಿಮ್ಮ ಪ್ರಕಾರ ಯಾರೆಲ್ಲ ಗೆಲ್ಲಬೇಕಾಗಿತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ